ಎಸ್ಸಿಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಲೋಕಸಭೆ ಕ್ಷೇತ್ರಗಳಿಗೆ ಪಟ್ಟಿಯನ್ನು ಅಂತಿಮಗೊಳಿಸಿದ್ದಾರೆ ಬಿಎಸ್ ಯಡಿಯೂರಪ್ಪನವರು. ಹೈಕಮಾಂಡ್ಗೆ ಶಿಫಾರಸು ಮಾಡೋದಿಕ್ಕೆ ಅಭ್ಯರ್ಥಿಗಳ ಪಟ್ಟಿ ರೆಡಿಯಾಗಿದೆ. ಸಂಜೆ ರಾಜ್ಯ ಬಿಜೆಪಿಯಿಂದ ಅಧಿಕೃತ ಪಟ್ಟಿ ಹೈಕಮಾಂಡ್ಗೆ ರವಾನಿಸುವಂತಹ ಸಾಧ್ಯತೆ ಇದೆ. ಪಟ್ಟಿಯೊಂದಿಗೆ ದೆಹಲಿಗೆ ಯಡಿಯೂರಪ್ಪನವರು ತೆರಳುತ್ತಾ ಇದ್ದಾರೆ. ದೆಹಲಿಯಲ್ಲಿ ಪಟ್ಟಿ ಅಂತಿಮಗೊಳಿಸಲಿದ್ದಾರೆ ಬಿಎಸ್ ಯಡಿಯೂರಪ್ಪನವರು. ಎಸ್ ವೀಕ್ಷಕರೇ, ಸಾಕಷ್ಟು ಕುತೂಹಲ ಕೆರಳಿಸಿತ್ತು. ಯಾರಿಗೆಲ್ಲ ಈ ಒಂದು ಪಟ್ಟಿಯಲ್ಲಿ ಮಣೆ ಹಾಕಲಾಗಿದೆ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಪಟ್ಟಿಯಲ್ಲಿ ಯಾರೆಲ್ಲ ಹೆಸರಿದೆ ಅಂತ ಗೊತ್ತಾದ ತಕ್ಷಣ ಸಹಜವಾಗಿ ಅಸಮಾಧಾನಗಳು ಭುಗಿಲೇಳುವಂತ ಸಾಧ್ಯತೆ ಇದೆ. ಆದ್ರೆ ಬಿ ಎಸ್ ಯಡಿಯೂರಪ್ಪನವರು ಯಾರಿಗೆಲ್ಲ ಮಣೆ ಹಾಕಿದ್ದಾರೆ, ಯಾರ ಹೆಸರನ್ನ ಇದೀಗ ಹೈಕಮಾಂಡ್ಗೆ ಶಿಫಾರಸು ಮಾಡಲಾಗಿದೆ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಹೈಕಮಾಂಡ್ ಮತ್ತೆ ಅಳೆದು ತೂಗಿ ಹೆಸರನ್ನ ಅಂತಿಮಗೊಳಿಸುವಂತಹ ಸಾಧ್ಯತೆ ಇದೆ. ಇವತ್ತು ಸಂಜೆ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಬಿ ಎಸ್ ಯಡಿಯೂರಪ್ಪನವರು ಹೈಕಮಾಂಡ್ ಜೊತೆ ಚರ್ಚೆ ನಡೆಸ್ತಾರೆ. ಅದಾದ ಬಳಿಕ ಪಟ್ಟಿ ರಿಲೀಸ್ ಆಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಎಸ್ ಲೋಕಸಭೆ ಅಖಾಡಕ್ಕಿಳಿಯುವ ಅಭ್ಯರ್ಥಿಗಳು ಯಾರ್ಯಾರು ಅಂತ ಒಂದು ಪ್ರಶ್ನೆ ಸಹಜವಾಗಿ ಉದ್ಭವಿಸ್ತಾ ಇದೆ ವೀಕ್ಷಕರೇ. ಬಿ ಎಸ್ ವೈ ಶಿಫಾರಸು ಮಾಡುವ ಪಟ್ಟಿಯಲ್ಲಿ ಯಾರ್ಯಾರಿಗೆ ಮಣೆ ಹಾಕಲಾಗಿದೆ? ಚಿಕ್ಕೋಡಿಯ ರಮೇಶ್ ಕತ್ತಿ ಹಾಗೆ ಪ್ರಭಾಕರ್ ಕೋರೆಗೆ ಅವರ ಹೆಸರೀಗ ಕಂಡು ಬರ್ತಾ ಇದೆ. ಇಬ್ಬರಲ್ಲಿ ಯಾರಿಗೆ ಅಂತಿಮ ಅವಕಾಶವನ್ನು ನೀಡಲಾಗುತ್ತೆ? ಇನ್ನು ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಬರೋದಾದ್ರೆ ಸುರೇಶ್ ಅಂಗಡಿ ಅವರೊಬ್ಬರ ಹೆಸರು ಮಾತ್ರ ಕಾಣಿಸ್ತಾ ಇದೆ. ಅವರು ಗೆದ್ದಿರ್ತಕ್ಕಂಥ ಎಂ ಪಿ, ಹಾಗಾಗಿ ಬಹುಶಃ ಮತ್ತೆ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೋದು. ಇನ್ನು ಬಾಗಲಕೋಟೆಗೆ ಬರೋದಾದ್ರೆ ಟಿ ಸಿ ಗದ್ದಿಗೌಡರ್, ಎಸ್ ಅವರು ಸಹ ಸಿಟಿಂಗ್ ಎಂ ಪಿ ಆಗಿದ್ದಾರೆ, ಹಾಗಾಗಿ ಮತ್ತೆ ಅವರಿಗೆ ಮಣೆಯನ್ನು ಹಾಕಲಾಗಿದೆ. ಇನ್ನು ವಿಜಯಪುರಕ್ಕೆ ಬರೋದಾದ್ರೆ ರಮೇಶ್ ಜಿಗಜುಣಿಗೆ, ಎಸ್ ಮತ್ತೆ ರಮೇಶ್ ಜಿಗಜುಣಿಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇನ್ನು ಕಲಬುರಗಿಗೆ ಬರೋದಾದ್ರೆ ಉಮೇಶ್ ಜಾಧವ್, ಕಾಂಗ್ರೆಸ್ನಿಂದ ಬಂದಿರತಕ್ಕಂಥ ಉಮೇಶ್ ಜಾಧವ್ಗೆ ಪಟ್ಟಿಯಲ್ಲಿ ಅವಕಾಶ ಮಾಡಿಕೊಡಲಾಗಿದೆ. ಆ ಮುಖಾಂತರ ಒಂದು ವೇಳೆ ಉಮೇಶ್ ಜಾಧವ್ಗೆ ಟಿಕೆಟ್ ಕೊಟ್ಟಿದೆ ಹೌದಾದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಉಮೇಶ್ ಜಾಧವ್ ಸೆಣಸಾಟ ನಡೆಸಲಿದ್ದಾರೆ. ಇನ್ನು ರಾಯಚೂರಿಗೆ ಬರೋದಾದ್ರೆ ತಿಪ್ಪರಾಜ ಹವಾಲ್ದಾರ್ ಹಾಗೆ ಅಮರೇಶ್ ನಾಯಕ್ ಫಕೀರಪ್ಪ, ಮೂರು ಜನರ ಹೆಸರಿನಲ್ಲಿ ಕಂಡು ಬರ್ತಾ ಇದೆ. ಈ ಮೂರು ಜನರಲ್ಲಿ ಯಾರಿಗೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ ಕಾದ್ ನೋಡಬೇಕಾಗಿದೆ. ಇನ್ನು ಬೀದರ್ಗೆ ಬರೋದಾದ್ರೆ ಭಗವಂತ ಖೂಬಾ ಅವರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಕೊಪ್ಪಳದಲ್ಲಿ ಬರೋದಾದ್ರೆ ಕರಡಿ ಸಂಗಣ್ಣ ಅವರ ಹೆಸರು ಕಂಡು ಬರ್ತಾ ಇದೆ ಪಟ್ಟಿಯಲ್ಲಿ. ಇನ್ನು ಬಳ್ಳಾರಿಗೆ ಬರೋದಾದ್ರೆ ದೇವೇಂದ್ರಪ್ಪ ಹಾಗೆ ವೆಂಕಟೇಶ್ ಪ್ರಸಾದ್ ಹೆಸರು ಕಂಡು ಬರ್ತಾ ಇದೆ. ಇಲ್ಲಿ ಒಬ್ಬರ ಹೆಸರು ಮಿಸ್ ಆಗಿದೆ, ಬಹುಶಃ ಅವರು ಸಾಕಷ್ಟು ಕಸರತ್ತನ್ನು ನಡೆಸಿದ್ರೇನೋ ಗೊತ್ತಿಲ್ಲ. ಇನ್ನು ಹಾವೇರಿಗೆ ಬರೋದಾದ್ರೆ ಶಿವಕುಮಾರ್ ಉದಾಸಿ ಅವರಿಗೆ ಪಟ್ಟಿಯನ್ನು ನೀಡಲಾಗಿದೆ. ಎಸ್, ಈ ಒಂದು ಪಟ್ಟಿಗೆ ಸಂಬಂಧಪಟ್ಟಂತೆ ಶಿಫಾರಸು ಮಾಡಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ನ ಕೊಡಲಿಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ಪವನ್ ಇದೀಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪವನ್, ಸಿಟ್ಟಿಂಗ್ ಎಂಪಿಗಳಿಗೂ ಅವಕಾಶವನ್ನು ಮಾಡಿಕೊಡಲಾಗಿದೆ, ಹೊಸಬರ ಹೆಸರುಗಳು ಸಹ ಕಂಡು ಬರ್ತಾ ಇದೆ, ಒಂದಷ್ಟು ಜನರನ್ನ ಇಲ್ಲಿ ಕೈ ಬಿಡಲಾಗಿದೆ. ಸೊ ಇದನ್ನು ಯಾವ ರೀತಿಯಾಗಿ ಅಳೆದು ತೂಗಿ ಪರಿಷ್ಕರಣೆ ಮಾಡಲಾಗಿದೆ? ಶಿವಶಂಕರ್, ಸದ್ಯ ಬಿಜೆಪಿ ಕೋರ್ ಕಮಿಟಿಯಲ್ಲೂ ಕೂಡ ಪಟ್ಟಿ ಅಂತಿಮಗೊಳಿಸುವ ಬಗ್ಗೆ ಅಧಿಕೃತವಾಗಿ ಚರ್ಚೆ ಆಗ್ತಾ ಇದೆ. ಅಧಿಕೃತವಾಗಿ ಒಂದು ಪಟ್ಟಿಯನ್ನ ದೆಹಲಿಗೆ ಕಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ. ಸದ್ಯ ಯಡಿಯೂರಪ್ಪನವರ ಬಳಿ ಇರುವಂತಹ ಆ ಒಂದು ಅಭ್ಯರ್ಥಿಗಳು, ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ನಮ್ಮ ಟಿವಿ ಫೈವ್ಗೆ ಆ ಒಂದು ಲಭ್ಯವಾಗಿದೆ. ಆ ಪಟ್ಟಿಯಲ್ಲಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ. ಆ ಪಟ್ಟಿಯನ್ನ ನೋಡಿ ನಾ ಆ ಮಾಹಿತಿ ಹಾಕಿರೋದು. ಈಗ ಸದ್ಯ ಏನು ಅಭ್ಯರ್ಥಿಗಳ ಹೆಸರುಗಳಿದೆ, ಕೆಲವೊಂದು ಕ್ಷೇತ್ರಗಳಿಗೆ ಇಬ್ಬಿಬ್ಬರು ಹೆಸರುಗಳಿದೆ. ಸೊ ಅಧಿಕೃತವಾಗಿ ಅದು ಹೈಕಮಾಂಡ್ ಬಳಿ ತಲುಪಿದ ನಂತರ ಅಲ್ಲಿ ಚರ್ಚೆ ಆಗಿ ಒಂದೊಂದು ಕ್ಷೇತ್ರಕ್ಕೆ ಒಬ್ಬೊಬ್ಬರು ಅಭ್ಯರ್ಥಿಯನ್ನ ಅನೌನ್ಸ್ ಮಾಡ್ತಾರೆ. ಹೀಗಾಗಿ ಇವತ್ತು ಯಡಿಯೂರಪ್ಪನವರು ಸಂಜೆ ಈ ಒಂದು ಪಟ್ಟಿಯೊಂದಿಗೆ ದೆಹಲಿಗೆ ತೆರಳುತ್ತಾರೆ. ತದನಂತರ ನಾಳೆ ಹೈಕಮಾಂಡ್ ನವರ ಜೊತೆ ಚರ್ಚೆಯನ್ನ ಮಾಡಿ ನಂತರ ಆ ಒಂದು ಪಾರ್ಲಿಮೆಂಟರಿ ಬೋರ್ಡ್ ಏನಿದೆ, ಟಿಕೆಟ್ ಫೈನಲ್ ಮಾಡುವಂತ ಒಂದು ಸಮಿತಿ ಏನಿದೆ, ಅಲ್ಲಿ ಚರ್ಚೆಯಾಗಿ ಅಂತಿಮವಾಗಿ ಬಿಜೆಪಿ ಅಭ್ಯರ್ಥಿಗಳ ಹುರಿಯಾಳುಗಳ ಪಟ್ಟಿ ರಿಲೀಸ್ ಆಗುತ್ತೆ. ಸೊ ನಾಳೆ ಅಥವಾ ನಾಡಿದ್ದು ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆಗುವಂತ ಎಲ್ಲ ಸಾಧ್ಯತೆಗಳಿದೆ ಶಿವಶಂಕರ್. ಓಕೆ ಪವನ್, ಒಂದ್ ಕಡೆ ಸಹಜವಾದಂತ ಪ್ರಕ್ರಿಯೆ ಈ ಒಂದು ಶಿಫಾರಸಿನ ಪಟ್ಟಿ ಬಿಡುಗಡೆಯಾದಂತ ಸಂದರ್ಭದಲ್ಲಿ, ಹೆಸರುಗಳನ್ನ ಗಮನಿಸಿದಂತ ಸಂದರ್ಭದಲ್ಲಿ ಆಕಾಂಕ್ಷೆಗಳಲ್ಲಿ ಒಂದಷ್ಟು ಅಸಮಾಧಾನಗಳು ಭುಗಿಲೇಳುವಂತ ಸಾಧ್ಯತೆ ಇದೆ, ಅದನ್ನ ಯಾವ ರೀತಿಯಾಗಿ ಯಡಿಯೂರಪ್ಪನವರು ಶಮನಗೊಳಿಸ್ತಾರೆ ಅಂತ ಗೊತ್ತಿಲ್ಲ. ಇನ್ನು ಈ ಒಂದು ಫೈನಲ್ ಮಾಡುವಂತ ಹಂತ ಯಾವ ರೀತಿಯಾಗಿ ಸಾಗಬಹುದು ಅನ್ನುವಂಥದ್ದು ಬಿ ಎಸ್ ಯಡಿಯೂರಪ್ಪನವರ ಜೊತೆಗೆ ಹೈಕಮಾಂಡ್ ನೇತೃತ್ವದಲ್ಲಿ ಅನ್ನುವಂಥದ್ದು ಪವನ್. ಶಿವಶಂಕರ್, ಈಗ ಸದ್ಯಕ್ಕೆ ಆ ಒಂದು ಪಟ್ಟಿಯನ್ನ ಕಳಿಸ್ಕೊಡ್ತಾರೆ, ಇದುವರೆಗೂ ಕೂಡ ಪಕ್ಷದಿಂದ ಅಧಿಕೃತವಾಗಿ ಪಟ್ಟಿಯನ್ನ ಪ್ರಕಟ ಮಾಡಿಲ್ಲ. ಇದು ಹೈಕಮಾಂಡ್ ನವರಿಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಸಿದ್ಧಪಡಿಸಿರುವಂತ ಪಟ್ಟಿ ನಮ್ಗೆ ಲಭ್ಯ ಆಗಿರೋದು. ಅದನ್ನ ಹೈಕಮಾಂಡ್ ನವರು ಕಳಿಸ್ಕೊಡ್ತಾರೆ, ಅಲ್ಲಿ ಚರ್ಚೆ ಆಗಿ ಅಧಿಕೃತವಾಗಿ ಫೈನಲ್ ಮಾಡ್ತಾರೆ. ಅದಾದ ನಂತರ ರಾಜ್ಯ ಬಿಜೆಪಿ ಘಟಕದ ವತಿಯಿಂದ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಬಿಜೆಪಿ ಅಭ್ಯರ್ಥಿಗಳ ಹೆಸರುಗಳನ್ನ ಅನೌನ್ಸ್ ಮಾಡಲಾಗುತ್ತೆ ಶಿವಶಂಕರ್. ಓಕೆ ಪವನ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.